برحمتك يا أرحم الراحمين. صلى الله رب العالمين. ಒಂದು ಮಾಡಲಿಕ್ಕೆ ಬೇಕಾಗಿ ಉಳ್ಳಾಲದ ಟಿಪ್ಪು ಸುಲ್ತಾನ್ ಕಾಲೇಜ್ ಪ್ರಾಂಶುಪಾಲರಾದ ಎಂಎಚ್ ಮಲಾರ್ ಇದೀಗ ನಿಮ್ಮ ಮುಂದೆ. ಅಸ್ಸಲಾಮು ಅಲೈಕುಂ. ಎಸ್ಒಎಸ್ ಫಲ ಸಂಘಟನೆ ಮದನಿ ನಗರ ಇದರ 23ನೆಯ ವಾರ್ಷಿಕ ಸಮ್ಮೇಳನದಲ್ಲಿ 8 ದಿವಸದ ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇವತ್ತು 17ನೇ ತಾರೀಕು ನಡೆಯತಕ್ಕಂತಹ ಮಹತ್ವವಾದಂತಹ ಒಂದು ಕಾರ್ಯಕ್ರಮ ಸುನ್ನತ್ ಜಮಾತಿನನ್ನು ಐಕ್ಯಗೊಳಿಸುವಂತಹ ಮಂತ್ರಗಾನವನ್ನು ಮದನಿ ನಗರದ ಮೈದಾನದಲ್ಲಿ ಆಡುವಂತಹ ಸುನ್ನಿ ಯುವಜನ ಸಮ್ಮೇಳನವನ್ನು ಇದೀಗ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿಕೊಂಡಿದ್ದೇವೆ. ಬಹುಶಃ ಮದನಿ ನಗರದ ಒಂದು ಕನಸಾಗಿತ್ತು ಶೇಖುನಾ ಎಪಿ ಉಸ್ತಾದ್ರವರು, ಅದೇ ರೀತಿಯಲ್ಲಿ ಉಳ್ಳಾಳದ ಕಾಜಿಯವರು, ಅದೇ ರೀತಿಯಲ್ಲಿ ಮೌಲಾನಾ ಪೆರಡು ಉಸ್ತಾದ್ರವರ ಮೂವರ ವಿದ್ವಾಂಸರ ಒಂದು ವೇದಿಕೆಯನ್ನು ಕಣ್ತುಂಬ ಕಾಣುವಂತಹ ಒಂದು ಸಂದರ್ಭ ಅವಕಾಶ ನಮಗೆ ಯಾವಾಗ ಬರಬೇಕು ಎಂದು ನಾವೆಲ್ಲ ಕಾತೊರಿತಾ ಇದ್ದೆವು. ಈ ಸಂದರ್ಭಕ್ಕೋಸ್ಕರವಾಗಿ, ಈ ಕ್ಷಣಕ್ಕೋಸ್ಕರವಾಗಿ ಹಲವು ತಿಂಗಳುಗಳಿಂದ, ಹಲವು ವರ್ಷಗಳಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂತಹ, ಒಂದು ಕುಗ್ರಾಮವೆನಿಸಿದಂತಹ ಈ ಮದನಿ ನಗರದ ಜನತೆಯ ಒಂದು ಆಶಯ, ಒಂದು ಕನಸು ಇದಾಗಿತ್ತು. ಸುನ್ನತ್ ಜಮಾತಿನ ಐಕ್ಯಕ್ಕೋಸ್ಕರವಾಗಿ ಪ್ರಯತ್ನಿಸಿರುವಂತಹ ಅವಿರತ ಹೋರಾಟಗಾರ ವಿದ್ವಾಂಸರಾದಂತಹ ಎಪಿ ಅಬುಬಕರ್ ಮುಸ್ಲಿಯಾರವರು ಪಾದಾರ್ಪಣೆ ಮಾಡಿಕೊಂಡು ಈ ಬಡ ಜನತೆಯನ್ನು ಪುನೀತಗೊಳಿಸಬೇಕೆಂಬಂತ ಒಂದು ಆಶೆ, ಒಂದು ಹುಮ್ಮನಸು ನಮಗಿತ್ತು. ಅದು ಇವತ್ತಿನ ದಿವಸ ಸಕಾರಗೊಂಡಿದೆ ಅಂತ ಹೇಳಲಿಕ್ಕೆ ನಾವೆಲ್ಲ ಸಂತೋಷ ಮತ್ತು ಹೆಮ್ಮೆ ಪಡ್ತಾ ಇದ್ದೇವೆ. ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ನಾವು ನೆನೆಸಿದಂಥ ಈ ಸಮಾರಂಭದಲ್ಲಿ ವಿದ್ವಾಂಸರು ಬಂದು ಆಗಮಿಸಲಿಕ್ಕಿದ್ದಾರೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು ಈ ಕಾರ್ಯಕ್ರಮದ ಚಾಲನೆಯನ್ನು ಮಾಡಿಕೊಂಡಿದ್ದಂಥ, ದುವಾ ಮಾಡಿ ಈಗಾಗಲೇ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದಂಥವರು ನಮ್ಮೆಲ್ಲರ ಹಿರಿಯರು, ಅದೇ ರೀತಿಯಲ್ಲಿ ವಿದ್ವಾಂಸರು ಆದಂಥ ಅಖಿಲ ಭಾರತ ಸುನ್ನಿ ಜಮಿಯತ್ತುಲ್ ಫಲದ ಉಪಾಧ್ಯಕ್ಷರು ಆಗಿರತಕ್ಕಂಥ ಹಿರಿಯ ಮುಸ್ಸಂದಿ ಶೇಖುನ ಆಲಿಕುಂಜಿ ಉಸ್ತಾದ್ ಶಿರಿಯರವರು ದುವಾದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಅವರಿಗೆ ಸಮಸ್ತ ನಾಗರಿಕರ ಪರವಾಗಿ, ಅದೇ ರೀತಿಯಲ್ಲಿ ಎಸ್ವೈಸ್ ಫಲ ಸಂಘಟನೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಈ ಒಂದು ಸಮಾರಂಭದ ಸಮಾಗಮನಕ್ಕೆ ತುಂಬು ಮನದ ಸ್ವಾಗತ, ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನೆರವೇರಿಸತಕ್ಕಂಥವರು ಸೈಯದ್ ವಂಶದ ಸೈಯದ್ ಅಹಮದ್ ಶರಫುದ್ದೀನ್ ಸಕಾಫಿ ಅಲಾಜಿ ತಂಗಳ್ರವರು. ಇವರು ಇವತ್ತು ನಮ್ಮ ಜೊತೆಯಲ್ಲಿ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಖತೀಬರಾದಂಥ ಸನ್ಮಾನ್ಯರಾದಂಥ ಅಹಮದ್ ಶರಫುದ್ದೀನ್ ಸಕಾಫಿ ತಂಗಳ್ರವರು ನಮಗೆಲ್ಲ ಧಾರ್ಮಿಕ ನೇತೃತ್ವವನ್ನು ನೀಡುವಂತಹ ಒಂದು ಸೈಯದ್ ಕುಟುಂಬದವರು ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ. ಆದ್ದರಿಂದ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕಿದ್ದಾರೆ. ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಂಥವರು ಅಲ್ಲನ್ಸಾರ್ ವಾರಪತ್ರಿಕೆಯ ಬಹುಮಾನಿದರ ಜಿ ಎಂ ಮೊಹಮ್ಮದ್ ಕಾಮಿಲ್ ಸಕಾಫಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣೀಕರ್ತರಾಗಿರ್ತಾರೆ. ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇದೀಗ ಹಾಜರಾಗಿದ್ದಂಥವರು ನಮ್ಮ ಎಸ್ವೈಸ್ ಉಳ್ಳಾಳ ಸೆಂಟರ್ನ ಅಧ್ಯಕ್ಷರಾದಂತಹ ಬಶೀರ್ ಹಾಸನಿ ತೋಡರವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘಟಕರ ಪರವಾಗಿ ನಾನು ವಿದ್ಯುಕ್ತವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ
ತೊಕ್ಕೋಟ್ ಸೆಕ್ಟರ್ ನ SSF ನ ಗೌರವಾನ್ವಿತ ಅಧ್ಯಕ್ಷರಾದ ಬಹುಮಾನ್ಯ ಇಲ್ಯಾಸ್ ಸಕಾಫಿ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಿರೂಪಣೆ ಮಾಡತಕ್ಕಂತ ಅಲ್ ಮದೀನ ಮಂಜನಾಡಿಯ ಮುದರ್ರಿಸರು ನನ್ನ ಆತ್ಮೀಯರಾದಂತಹ ಬಹುಮಾನ್ಯರಾದ ಮುನೀರ್ ಅಹಮದ್ ಕಾಮಿಲ್ ಸಕಾಫಿ ಅವರು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ತಮ್ಮ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮತ್ತು ನಮಗೆ ಪೂರ್ತಿಯಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಜೊತೆಯಲ್ಲಿ ಸಹಕರಿಸಿಕೊಂಡು ನಮ್ಮ ಸೈಯದ್ ಮದನಿ ಅರೇಬಿಕ್ ಟ್ರಸ್ಟಿನ ಅಧೀನದಲ್ಲಿರುವಂತಹ ಎಲ್ಲ ಮದ್ರಸೆಗಳಿಗೆ ಸಂಬಂಧಪಟ್ಟಂತಹ ತಪಾಸಣೆ ಮಾಡುವಂತಹ ಯುವ ಉಸಾಯಿ ಉಸ್ತಾದಂತಹ ಮುಫದ್ದಿ ಸುಲೈಮನ್ ಸಕಾಫಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರು ಅಖಿಲ ಭಾರತ ಸುನ್ನಿ ಜಮಿಯತ್ತುಲ್ ಅಲಮಾದ ಉಪಾಧ್ಯಕ್ಷರಾದಂತಹ ಶೇಖುನ ಆಲಿಕುಂಜಿ ಉಸ್ತಾದ್ರವರು ಹಿರಿಯ ವಿದ್ವಾಂಸರಾಗಿದ್ದಾರೆ. ಅವರಿದ್ದುಕೊಂಡು ಈ ಕಾರ್ಯಕ್ರಮಕ್ಕೆ ನಮಗೆ ಆಶೀರ್ವಾದವನ್ನು ನೀಡಲಿಕ್ಕಿದ್ದಾರೆ. ಅವರಿಗೆ SYS ಸಂಘಟನೆ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿ ಮಹಾಶಯರು ರಾಜಕೀಯ ವ್ಯಕ್ತಿಗಳು ನಮ್ಮ ಈ ಸುನ್ನಿ ಸಮಾವೇಶದ ಸುಸಂದರ್ಭದ ಈ ಸುಂದರವಾದಂತಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಕಪ್ತ ಸಮಯಕ್ಕೆ ಆಗಮಿಸಿದಂತ ನಮ್ಮ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಂತ ನನ್ನ ಆತ್ಮೀಯರು ಗೌರವಾನ್ವಿತರು ಜಾತಿ ಮತ ಭೇದವಿಲ್ಲದೆ ಸರ್ವರ ಜೊತೆಯಲ್ಲಿ ಒಂದಾಗಿ ಸರ್ವೇ ಜನ ಸುಖಿನೋ ಭವಂತು ಎಂಬಂತ ಮಂತ್ರಗಾನದಲ್ಲಿ ತಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮ ಜೊತೆಯಲ್ಲಿ ಬೆರೆಯುವಂತ ಸತೀಶ್ ಕುಂಪಲ್ರವರು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರಿಗೂ ಕೂಡ SY ಸಂಘಟನೆ ಫಲ ಈ ಸಂಸ್ಥೆ ಮತ್ತು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ CPIM ಉಳ್ಳಾಳ ವಲಯದ ಗೌರವಾನ್ವಿತ ಕಾರ್ಯದರ್ಶಿಯಾದಂತಹ ಶ್ರೀಮಾನ್ ಕೃಷ್ಣಪ್ಪ ಸಾಲಿಯಾನ್ ನಮ್ಮವರೇ ಇವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ SYS ಉಳ್ಳಾಳ ಸೆಂಟರ್ನ ಪ್ರಧಾನ ಕಾರ್ಯದರ್ಶಿ ಜನಾಬ್ ತಾಯಿರ್ ಹಾಜಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಹಲವಾರು ಸಭೆಗಳಿಗೆ ಸಮಾರಂಭಗಳಿಗೆ ಬಂದು ಈ ಕಾರ್ಯಕ್ರಮದ ಯಶಸ್ವಿ ಕಾರಣೀಕರ್ತರಾಗಿದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸೈಯದ್ ಮದನಿ ದರ್ಗದ ಗೌರವಾನ್ವಿತವಾದಂತಹ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ನಲ್ಲೇ ಕೋಶಾಧಿಕಾರಿಯಾಗಿ ಕೆಲಸ ಮಾಡತಕ್ಕಂಥ ಸನ್ಮಾನ್ಯ ಅಶ್ರಫ್ ಬಳ್ಳಾರಿಯವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಮಾರ್ಗದರ್ಶನ ಕೂಡದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಒಬ್ಬ ಯುವ ಉತ್ಸಾಹಿ SYS ಓರ್ವ ಸಂಘಟಕರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಳ್ಳಾರಿ ಯಶ್ರಪ್ಪರು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮದನಗರದ ಕೇಂದ್ರ ಕಮಿಟಿಯ ಜನಾಬ್ ಅಬ್ದುಲ್ ರೌಫ್ ರವರು, ಅದೇ ರೀತಿಯಲ್ಲಿ ಕೇಂದ್ರ ಕಮಿಟಿಯ ಜನಾಬ್ BS ಆಸೀರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಂಗಳೂರು ತಾಲೂಕಿನ ತಾಲೂಕು ಪಂಚಾಯತಿನ ಗೌರವಾನ್ವಿತ ಸದಸ್ಯರು, ನನ್ನ ಆತ್ಮೀಯ ಮಿತ್ರರು, ರಾಜಕೀಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸೇವೆಯನ್ನು ಮಾಡ್ತಾ ಇರತಕ್ಕಂಥ MK ಮೊಹಮ್ಮದ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮದನಿ ನಗರ ಜುಮ್ಮಾ ಮಸೀದಿಯ ಗೌರವಾನ್ವಿತ ಅಧ್ಯಕ್ಷರೂ ಆದಂತಹ ಯುವ ಉತ್ಸಾಹಿ ನಮ್ಮ ಪ್ರೇರಕರೂ ಆದಂತಹ UK ಮೊಹಮ್ಮದ್ ರವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಂಗಳೂರು ಕಾರ್ಪೊರೇಟ್ ಆಗಿರುವಂತಹ ಲತೀಫ್ ಕಂದಕ್ ರವರು ನಮ್ಮ ಕಾರ್ಯಕ್ರಮದ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಕ್ಲಪ್ತ ಸಮಯದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಬ್ದುಲ್ ಲತೀಫ್ ಕಾರ್ಪೊರೇಟರ್ ಮಂಗಳೂರು ನಗರ ಪಾಲಿಕೆ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮದನಿ ನಗರದ ಮಾಜಿ ಖತೀಬರಾದಂತಹ ಅಬ್ಬಾಸ್ ಮುಸ್ಲಿಯಾರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ SYS ಸಂಘಟನೆ ಪರವಾಗಿ ನಾನು ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸುಭಾಷ್ ನಗರ ಮಸೀದಿಯ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಮೂಸೆ ಕುಂಜಿಯವರು, ಹಕೀಂ ಸಕಾಫಿ ಮಲಾರ್ ಇವರು ಕೂಡ ವೇದಿಕೆಯಲ್ಲಿದ್ದುಕೊಂಡು ವೇದಿಕೆಯ ಈ ಕಾರ್ಯಕ್ರಮದ ಯಶಸ್ವಿಗೆ ಶುಭವನ್ನು ಹಾರೈಸುತ್ತಿದ್ದಾರೆ. ಇವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಭಾಷ್ ಸಂಘದ ಅಧ್ಯಕ್ಷರಾದಂತ ಇಬ್ರಾಹಿಂ ಹಾಜಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಹಿರಿಯರು ಆದಂತಹ ಈಶ್ವರ್ ಉಳ್ಳಾಲ್ದವರು,
ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಂತ ಇವರು ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಕಲ್ಪಿತ ಸಮಯಕ್ಕೆ ಆಗಮಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದಾರೆ. ಅದರ ಮುಖ್ಯ ಉದ್ದೇಶ ಜಾತಿ ಮತ ಭೇದ ಇಲ್ಲದೆ ಈ ಕಾರ್ಯಕ್ರಮದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯು ಕೂಡ ಈ ಕಾರ್ಯಕ್ರಮದಲ್ಲಿ ಈ ಸಮಾಜಕ್ಕೆ ಉತ್ತಮವಾದಂತಹ ಒಂದು ಸಂದೇಶ ಕೊಡುವುದರಲ್ಲಿ ಎರಡು ಮಾತಿಲ್ಲ. ಇದಕ್ಕೋಸ್ಕರ ಆಗಮಿಸಿದಂತಹ ನಮ್ಮ ಈಶ್ವರ ಉಳ್ಳಾಲದವರಿಗೆ ಕೂಡ ತಮ್ಮ ಎಲ್ಲ ಸುನ್ನಿ ಜನತೆ ನಾಗರಿಕರ ಪರವಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುಭಾಷ್ ನಗರ, ಅದೇ ರೀತಿಯಲ್ಲಿ ಮದನ್ ನಗರ, ಅದೇ ರೀತಿಯಲ್ಲಿ ಶಾಂತಿಬಾಗ್, ಸಂತೋಷ್ ನಗರ, ಅದೇ ರೀತಿಯಲ್ಲಿ ಕುತ್ತಾರಿನ ರೆಹಮಾನ್ ಮಸೀದಿಯ ಎಲ್ಲ ಅಧ್ಯಕ್ಷರು, ಖತೀಬರು, ಸದರ್ ಮುಹಲ್ಲಿಮರು, ಸಹಮುಲ್ಯಮ್ಮರು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಒಂದೇ ವಾಕ್ಯದಲ್ಲಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಸಿಎಂ ಇಬ್ರಾಹಿಂ ರವರು ಆಗಮಿಸಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಅವರ ನಿರೀಕ್ಷೆಯನ್ನು ಅವರನ್ನು ಮತ್ತು ನಮ್ಮ ಶಾಸಕರನ್ನು, ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬರಲಿದ್ದಾರೆ. ಅವರನ್ನು ನಿರೀಕ್ಷೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿಕ್ಕೆ ಕೇಳಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ SYS ಮದನಿ ನಗರದ ಅಧ್ಯಕ್ಷರಂತ ಸನ್ಮಾನ್ಯ ನನ್ನ ಆತ್ಮೀಯ ಮಿತ್ರ ಅಬ್ದುಲ್ ಅಜೀಜ್, ಅದೇ ರೀತಿಯಲ್ಲಿ SY ಸಂಘಟನೆಯ ಎಲ್ಲ ನನ್ನ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲ ನಿಂತು ಸಹಕರಿಸಿ ಈ ಕಾರ್ಯಕ್ರಮದಲ್ಲಿ ಈಗ ಉಪಸ್ಥಿತರಿದ್ದಂತ SYS ಉಳ್ಳಾಳ ಸೆಂಟರ್ ಮತ್ತು ಅದೇ ರೀತಿಯಲ್ಲಿ ತೊಕ್ಕೋಟು ಇದರ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ನಮ್ಮ ಜೊತೆಯಲ್ಲಿ ಇದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮನ ತುಂಬಿದಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸುನ್ನಿ ಫೈಸ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದರೆ ತಾವೆಲ್ಲರೂ ಕೂಡ ದೂರ ದೂರಗಳಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಹ ಉದ್ದೇಶದಲ್ಲಿ ಬಂದಿದ್ದೀರಿ. ಬಹಳ ಮುಖ್ಯವಾಗಿ ನಮ್ಮ ವಿದ್ವಾಂಸರನ್ನು ಒಂದೇ ವೇದಿಕೆಯಲ್ಲಿ ಕಂಡು ಅವರ ದೂವದಿಂದ ಪುನೀತರಾಗಬೇಕೆಂಬಂತ ಒಂದೇ ಒಂದು ಆಶೆಯಲ್ಲಿ ನಾವೆಲ್ಲ ಬಂದಿದ್ದೇವೆ. ಆ ಆಶೆ ಈಡೇರಬೇಕಾದ್ರೆ ಆ ವಿದ್ವಾಂಸ ನಮ್ಮ ಜೊತೆಯಲ್ಲಿ ಈಗ ಸೇರಿಕೊಳ್ಬೇಕಾಗುತ್ತೆ. ಆದ್ದರಿಂದ ದೂರದ ಊರುಗಳಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಬಂದಂತ ಎಲ್ಲ ಊರ ಪರ ಊರ ಸಾಧಾತ್ಗಳು, ಉಲಮಾಗಳು ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಲಿದ್ದಾರೆ. ಸೇರಿದಂತೆ ಎಲ್ಲ ಗಣ್ಯ ಮಹನೀಯರಿಗೂ ಮಹಿಳೆಯರಿಗೂ ನಾನು ನಮ್ಮ SYS ಸಂಘಟಕರ ಪರವಾಗಿ, ಮದನ್ ನಗರದ ಊರಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಮಾತನವನ್ನು ಅಂತ್ಯಗೊಳಿಸುತ್ತೇನೆ. ವಾಹನ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್. ಈ ಕಾರ್ಯಕ್ರಮವನ್ನು